ನಮಸ್ಕಾರ ಸ್ನೇಹಿತರೆ. ಈ ಜೀವನದಲ್ಲಿ ಸಮಸ್ಯೆಗಳ ಸಂಕೋಲೆಗಳು ಹೇಗಿರುತ್ತದೆ ಎಂದರೆ, ಒಂದಾದ ಮೇಲೆ ಒಂದು ಸಮಸ್ಯೆಗಳು ನಮಗೆ ನಮ್ಮ ಜೀವನದಲ್ಲಿ ಎದುರಾಗುತ್ತಲೇ ಇರುತ್ತವೆ. ಹಾಗೂ ಅಂತಹ ಸಮಸ್ಯೆಗಳು ಬಂದಾಗ ಅಥವಾ ಯಾರಿಂದಲಾದರೂ ನೋವುಗಳು ಆದಾಗ ನಾವು ಕಣ್ಣೀರು ಹಾಕುತ್ತೇವೆ. ಆದರೆ ಕೆಲವೊಬ್ಬರು ನಮ್ಮ ಕಣ್ಣೀರಿಗೆ ಬೆಲೆ ಕೊಡುತ್ತಾರೆ, ಆದರೆ ಇನ್ನು ಉಳಿದವರು ನಮ್ಮ ಕಣ್ಣೀರನ್ನು ನೋಡಿದರೂ ಕೂಡ ಅದಕ್ಕೆ ಯಾವುದೇ ಬೆಲೆಯನ್ನು ಕೊಡುವುದಿಲ್ಲ. ಹಾಗೂ ಆ ಕಣ್ಣೀರನ್ನು ನೀವು ಅಂತಹ ಬೆಲೆ ಕೊಡದ ಮನುಷ್ಯರಿಗೆ ಹಾಕಿದಾಗ ಯಾವುದೇ ಅರ್ಥವೂ ಇರುವುದಿಲ್ಲ. ಅಲ್ಲಿ ಕೇವಲ ವ್ಯರ್ಥವಾಗುವುದು ನಿಮ್ಮ ಕಣ್ಣೀರು ಮಾತ್ರ. ಆದರೆ ಸ್ನೇಹಿತರೆ, ಕಣ್ಣೀರಿಗೂ ಕೂಡ ಒಂದು ಬೆಲೆ ಇದೆ. ಏಕೆಂದರೆ ಯಾರು ಜೀವನದ ಅರ್ಥಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿರುತ್ತಾರೋ ಒಬ್ಬರಿಗೆ ನೋವು ಕೊಡಬಾರದು ಹಾಗೂ ಎಲ್ಲರೂ ಕೂಡ ನಮ್ಮವರೇ ಎಂಬ ಮನೋಭಾವನೆ ಯಾರಿಗೆ ಇರುತ್ತದೋ ಅಂತಹ ವ್ಯಕ್ತಿಗಳ ಮುಂದೆ ಅಂದರೆ ಅವರು ಸಹಾಯ ಮಾಡುವಂತಹ ಗುಣವನ್ನು ಹೊಂದಿದ್ದು, ಒಬ್ಬರ ಕಷ್ಟಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವವರ ಮುಂದೆ ನೀವು ಕಣ್ಣೀರು ಹಾಕಿದಾಗ ನಿಜವಾಗಿಯೂ ಆ ಕಣ್ಣೀರಿಗೆ ಒಂದು ಬೆಲೆ ದೊರೆಯುತ್ತದೆ. ಅದೇ ಯಾವುದೇ ಮನುಷ್ಯತ್ವದ ಬೆಲೆ ಗೊತ್ತಿಲ್ಲದ ಹಾಗೂ ಮಾನವೀಯತೆ ಎಂದರೆ ಏನು, ನೋವುಗಳು ಎಂದರೆ ಏನು, ಕಣ್ಣೀರು ಹಾಕಿದಾಗ ಒಬ್ಬರ ಮನಸ್ಸಿನ ಭಾರವೇನು ಎಂದು ತಿಳಿದುಕೊಳ್ಳದೆ ಇರುವ ಮೂಢರ ಮುಂದೆ ನೀವು ಕಣ್ಣೀರು ಹಾಕಿದರೆ ಏನು ಪ್ರಯೋಜನ ಬರುತ್ತದೆ ಅಲ್ಲವೇ? ಹಾಗಾಗಿ ಕಣ್ಣೀರಿಗೂ ಕೂಡ ಬೆಲೆ ಇದೆ. ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರ ಮುಂದೆ ನಿಮ್ಮ ಕಣ್ಣೀರನ್ನು ತೋರಿಸಿಕೊಳ್ಳಿ. ಅದೇ ಒಂದು ವೇಳೆ ನಿಮ್ಮ ನೋವುಗಳಿಗೆ ಸ್ಪಂದಿಸದ ಕಲ್ಲು ಮನಸ್ಸಿನ ವ್ಯಕ್ತಿಗಳ ಮುಂದೆ ಎಂದಿಗೂ ಅಳಬೇಡಿ. ಏಕೆಂದರೆ ಅದಕ್ಕೆ ಎಂದಿಗೂ ಕೂಡ ಬೆಲೆ ಸಿಗುವುದಿಲ್ಲ, ಕೇವಲ ನಿಮಗೆ ಅವಮಾನಗಳೇ ಆಗುತ್ತದೆ. ಹಾಗಾಗಿ ಕಣ್ಣೀರಿಗೂ ಬೆಲೆ ಇದೆ ಎಂದಾದರೆ ನೀವು ಆ ಕಣ್ಣೀರನ್ನು ಭಗವಂತನಿಗೆ ಅರ್ಪಿಸಿ. ಆ ಕಣ್ಣೀರಿನ ಹನಿಗಳಿಗೆಲ್ಲ ಆ ಭಗವಂತ ಉತ್ತರ ಕೊಡುತ್ತಾನೆ. ಕೇವಲ ನೀವು ಮಾಡಬೇಕಾಗಿರುವುದು ಇಷ್ಟೆ. ಆ ಭಗವಂತ ಕೃಷ್ಣ ಪರಮಾತ್ಮನ ಧ್ಯಾನ ಯಾವಾಗಲೂ ಮಾಡಿ. ನಿಮಗೆ ಯಾರು ಏನೇ ಕೇಳು ಬಯಸಲಿ ಹಾಗೂ ಯಾರಿಂದಲಾದರೂ ನಿಮಗೆ ನೋವುಗಳೇ ಆಗಿರಲಿ, ಆದರೆ ನಿಮ್ಮೆಲ್ಲ ನೋವುಗಳನ್ನು ಪಟ್ಟಿ ಮಾಡಿಕೊಂಡು ಆ ಭಗವಂತನಿಗೆ ತಿಳಿಸಿ. ಅವನಿಗೆ ಅರ್ಥವಾಗುತ್ತದೆ, ನೀವು ಹೇಳುವ ವಿಚಾರಗಳು ಕೂಡ ಅವನಿಗೆ ತಿಳಿಯುತ್ತದೆ. ಕೆಲವೊಮ್ಮೆ ನೀವು ಹೇಳದೇ ಇರುವ ವಿಚಾರಗಳು ಕೂಡ ಅವನಿಗೆ ತಿಳಿದಿರುತ್ತದೆ. ಏಕೆಂದರೆ ಅವನು ಭಗವಂತ ಅಲ್ಲವೇ? ಎಲ್ಲ ಮುಗ್ಧ ಜೀವದ ಕಣ್ಣೀರಿನ ಹನಿಗಳಿಗೆ ಅವನು ಬೆಲೆ ಕೊಡುತ್ತಾನೆ. ಆದರೆ ಕಾಯುವ ತಾಳ್ಮೆ ವಹಿಸಿಕೊಂಡಾಗ ಮಾತ್ರ ಇವೆಲ್ಲವೂ ಜೀವನದಲ್ಲಿ ಸಾಧ್ಯವಾಗುತ್ತದೆ. ಕೇವಲ ಭಗವಂತನನ್ನು ನಂಬುವುದೇ ನಿಮ್ಮ ಜೀವನದ ಧ್ಯೇಯವಾಗಬೇಕು ಸ್ನೇಹಿತರೆ. ಏಕೆಂದರೆ ನನ್ನ ಕಷ್ಟಕಾಲದಲ್ಲೂ ಕೂಡ ನನ್ನ ಮೆಚ್ಚಿನ ಪರಮಾತ್ಮ ಕೃಷ್ಣ ಪರಮಾತ್ಮ ನನಗೆ ಸಹಾಯ ಮಾಡಿದ್ದಾನೆ. ಆ ಒಂದು ಅನುಗುಣವಾಗಿಯೇ ನಾನು ಕೂಡ ನಿಮಗೆ ಇದನ್ನು ತಿಳಿಸುತ್ತಿದ್ದೇನೆ. ಹಾಗಾಗಿ ಎಷ್ಟೇ ನೋವಿದ್ದರೂ ಎಲ್ಲವನ್ನು ಅವನಿಗೆ ಬಿಟ್ಟು ಬಿಡಿ, ಅವನು ನೋಡಿಕೊಳ್ಳುತ್ತಾನೆ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.